ಆಸ್ಟ್ರೋನಾಟ್ ಅಂದರೆ ಗಗನಯಾತ್ರಿ ಅಂತ ನಾವು ಕನ್ನಡದಲ್ಲಿ ಕರಿತೇವೆ. ಸೊ ಅವನು ತನ್ನ ಒಂದು ಪ್ರಯಾಣವನ್ನು ಅಂದರೆ ಅಂತರಿಕ್ಷ ಯಾನವನ್ನು ನಾಳೆ ಬೆಳಿಗ್ಗೆ ಆರಂಭಿಸ್ತಾ ಇದ್ದಾನೆ. ಸೊ ಅವನ ಒಂದು ಫೀಲಿಂಗ್ಸ್ಗಳು ಹೇಗಿರ್ತವೆ, ಏನೆಲ್ಲವನ್ನು ಅವನು ಶೇರ್ ಮಾಡ್ಕೊಳ್ತಾ ಇದ್ದಾನೆ ಅಂತಕ್ಕಂತಹ ಒಂದು ಪೋಯಮ್ ಈ ಒಂದು ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಅಂತಕ್ಕಂಥದ್ದು ಆಗಿದೆ. ಅಂದರೆ ಇದರ ಅರ್ಥ ನಾಳೆ ಬೆಳಿಗ್ಗೆ ನಾನು ಔಟರ್ ಸ್ಪೇಸ್ಗೆ ಹೊರಡ್ತಾ ಇದ್ದೇನೆ ಅಂತಕ್ಕಂಥ ಒಂದು ಮೀನಿಂಗನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೋದು. ಸೊ ಇಲ್ಲಿ ನಮ್ಮ ಪೊಯೆಟ್ ತಾವೇ ಒಬ್ಬ ಆಸ್ಟ್ರೋನಾಟಾಗಿ ಅಥವಾ ಒಬ್ಬ ಗಗನಯಾತ್ರಿಯಾಗಿ ಫೀಲ್ ಮಾಡಿಕೊಂಡು ಅವರ ಒಂದು ಭಾವನೆಗಳನ್ನು ಇಲ್ಲಿ ನಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಆ ಪೊಯೆಟ್ ಬೇರೆ ಯಾರೂ ಅಲ್ಲ, ನಾರ್ಮನ್ ನಿಕೋಲ್ಸನ್. ಎಸ್ ಡಿಯರ್ ಲರ್ನರ್ಸ್, ಎಸ್ ಎಸ್ ಎಲ್ ಸಿ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಅಂತಕ್ಕಂತಹ ಬ್ಯೂಟಿಫುಲ್ ಪೋಯಮನ್ನು ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಬನ್ನಿ ಈ ಒಂದು ಪೋಯಮನ್ನು ಸ್ಟಾಂಜ ವೈಸ್ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಲುಕ್ ಎಟ್ ದ ಫಸ್ಟ್ ಸ್ಟಾಂಜ. You can start the countdown, you can take a last look, you can pass me by helmet from its plastic hook, you can cross out my name from the telephone book, for I am off to outer space tomorrow morning. Yes, nodi poet illi en heltidare modle line nodi. ಯು ಕ್ಯಾನ್ ಸ್ಟಾರ್ಟ್ ದ ಕೌಂಟ್ ಡೌನ್, ನೀವೆಲ್ಲರೂ ಕೂಡ ಒಂದು ಕೌಂಟ್ ಡೌನನ್ನು ಸ್ಟಾರ್ಟ್ ಮಾಡ್ಕೋಬೋದು. ಅಂದರೆ ನಾನೀಗ ಆಲ್ರೆಡಿ ಹೊರಟಿದ್ದೇನೆ, ಹೊರಡಲಿಕ್ಕೆ ಸಿದ್ಧನಾಗ್ತಾ ಇದ್ದೇನೆ, ಹಾಗಾಗಿ ಇನ್ನೇನು ಕೆಲವೇ ಕ್ಷಣಗಳು ಮಾತ್ರ ಇದ್ದಾವೆ, ನೀವು ಕೌಂಟ್ ಡೌನನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ ಅಂಥೇಳಿ ಪೋಯೆಟಿಲಿ ಹೇಳ್ತಾ ಇದ್ದಾರೆ. ಯು ಕ್ಯಾನ್ ಟೇಕ್ ಅ ಲಾಸ್ಟ್ ಲುಕ್, ನೀವು ನೋಡೋದಾದರೆ ಕೊನೆಯ ಬಾರಿ ನನ್ನನ್ನು ನೋಡ್ಕೊಂಬಿಡಿ, ನಾಳೆಯಿಂದ ನಾನು ನಿಮಗೆ ಸಿಗೋದಿಲ್ಲ ನೋಡಲಿಕ್ಕೆ ಅಂತೇಳಿ ಪೋಯೆಟ್ ಹೇಳ್ತಾ ಇದ್ದಾರೆ. ಯು ಕ್ಯಾನ್ ಪಾಸ್ ಮೀ ಮೈ ಹೆಲ್ಮೆಟ್ ಫ್ರಾಮ್ ಇಟ್ಸ್ ಪ್ಲಾಸ್ಟಿಕ್ ಹುಕ್. ಎಸ್, ನನ್ನ ಒಂದು ಹೆಲ್ಮೆಟ್, ನಿಮಗೆಲ್ಲ ಗೊತ್ತಿರ್ಬೋದು ಅಂತರಿಕ್ಷ ಯಾನಕ್ಕೆ ಹೋಗ್ತಕ್ಕಂತಹ ವ್ಯಕ್ತಿಗಳೇನು ಮಾಡ್ತಾರೆ, ಒಂದು ಹೆಲ್ಮೆಟನ್ನು ಹಾಕ್ಕೊಂಡಿರೋದನ್ನು ನೀವು ನೋಡಿರ್ತಿರಲ್ವ. ಸೊ ಅಂತಹ ನನ್ನ ಒಂದು ಹೆಲ್ಮೆಟ್ ಏನಿದೆಯೋ ಅದನ್ನು ನನಗೆ ಪಾಸ್ ಮಾಡಿ, ನನಗೆ ಕೊಟ್ಬಿಡಿ, ಅದರ ಒಂದು ಪ್ಲಾಸ್ಟಿಕ್ ಹುಕ್ಕನ್ನು ಹಿಡಿದುಕೊಂಡು ಅಂಥೇಳಿ ಹೇಳ್ತಾ ಇದ್ದಾರೆ. ಯಾಕೆಂದರೆ ಆಲ್ರೆಡಿ ಈಗ ಹೋಗಲಿಕ್ಕೆ ಟೈಮ್ ಆಗ್ತಾ ಇದೆ, ಇನ್ನೇನು ಕೆಲವೇ ಕ್ಷಣಗಳು ಬಾಕಿ ಉಳಿದಿದ್ದಾವೆ. ಹಾಗಾಗಿ ಥರ್ಡ್ ಲೈನ್, ಯು ಕ್ಯಾನ್ ಕ್ರಾಸ್ ಔಟ್ ಮೈ ನೇಮ್ ಫ್ರಾಮ್ ದ ಟೆಲಿಫೋನ್ ಬುಕ್. ಎಸ್, ನಿಮ್ಮ ಒಂದು ಟೆಲಿಫೋನ್ ಬುಕ್ಕಲ್ಲಿ ನನ್ನ ಹೆಸರನ್ನು ಏನು ಸೇವ್ ಮಾಡ್ಕೊಂಡಿದ್ದೀರೋ ಅದನ್ನು ನೀವೇನು ಮಾಡಬೇಕಾಗುತ್ತೆ, ಒಡೆದಾಕ್ಬಿಡಿ, ಕ್ರಾಸ್ ಔಟ್ ಮಾಡಿಬಿಡಿ ಅಂತೇಳಿ ಹೇಳ್ತಾ ಇದ್ದಾರೆ. ಯಾಕೆಂದರೆ ನಾಳೆಯಿಂದ ನೀವೇನಾದರೂ ನನಗೆ ಫೋನ್ ಮಾಡಿದರೆ ನಾನು ನಿಮಗೆ ಸಿಗೋದಿಲ್ಲ, ನಾನು ರೀಚ್ ಆಗೋದಿಲ್ಲ, ಹಾಗಾಗಿ ನನ್ನ ನಂಬರ್ ನಿಮಗೆ ಅವಶ್ಯಕತೆ ಇಲ್ಲ, ಆ ಒಂದು ನಂಬರನ್ನು ಡಿಲೀಟ್ ಮಾಡಿಬಿಡಿ, ನನ್ನ ಹೆಸರನ್ನು ಡಿಲೀಟ್ ಮಾಡಿ ಅಂಥೇಳಿ ಹೇಳ್ತಾ ಇದ್ದಾರೆ. ಇನ್ನು ಲಾಸ್ಟ್ ಲೈನ್, ಫಾರ್ ಐ ಆಮ್ ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್. ಎಸ್, ಈ ಒಂದು ಮೂರು ಲೈನ್ಗಳೇನಿದ್ದಾವೋ ಆ ಹೇಳಲಿಕ್ಕೆ ಕಾರಣವನ್ನು ಕೊನೆಯ ಲೈನಲ್ಲಿ ಅವರು ಕೊಡ್ತಾ ಇದ್ದಾರೆ. ಯಾಕೆ ಈಗ ಕೌಂಟ್ಡೌನನ್ನು ಸ್ಟಾರ್ಟ್ ಮಾಡಬೇಕು, ಮತ್ತು ಕೊನೆ ಬಾರಿ ನನ್ನನ್ನು ನೀವು ಯಾಕೆ ನೋಡಬೇಕು, ಮತ್ತು ನನ್ನ ಹೆಸರನ್ನು ಯಾಕೆ ನೀವು ಟೆಲಿಫೋನ್ ಬುಕ್ಕಿಂದ ಡಿಲೀಟ್ ಮಾಡಬೇಕು ಅಂತ ಕಾರಣವನ್ನು ಕೊನೆ ಲೈನ್ ಕೊಡ್ತಾರೆ. ಯಾಕೆಂದರೆ ನಾನು ನಾಳೆಯಿಂದ ಐ ಆಮ್ ಆಫ್ ಟು ಔಟರ್ ಸ್ಪೇಸ್, ನಾನು ಇಲ್ಲಿರೋದಿಲ್ಲ, ಔಟರ್ ಸ್ಪೇಸ್ಗೆ ಹೋಗ್ತಾ ಇದ್ದೇನೆ ನಾಳೆ ಬೆಳಗ್ಗೆ ಅಂತೇಳಿ ಪೋಯೆಟ್ಲಿ ರೀಸನನ್ನು ಕೊಡ್ತಾ ಇದ್ದಾರೆ. ಇನ್ನು ಸೆಕೆಂಡ್ ಸ್ಟಾಂಜ ನೋಡಿ. ದೇರ್ ವೋಂಟ್ ಬಿ ಎನಿ ಕ್ಯಾಲೆಂಡರ್, ದೇರ್ ವೋಂಟ್ ಬಿ ಎನಿ ಕ್ಲಾಕ್, ಡೇ ಲೈಟ್ ವಿಲ್ ಬಿ ಆನ್ ದ ಸ್ವಿಚ್ ಆ್ಯಂಡ್ ವಿಂಟರ್ ಅಂಡರ್ ಲಾಕ್, ಐ ವಿಲ್ ಡೋಸ್ ವೆನ್ ಐ ಆಮ್ ಸ್ಲೀಪಿ ಆ್ಯಂಡ್ ವೇಕ್ ವಿತೌಟ್ ಎ ನಾಕ್, ಫಾರ್ ಐ ಆಮ್ ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್. ಎಸ್ ಡಿ ಎಸ್ ಸ್ಟೂಡೆಂಟ್ಸ್, ಇಲ್ಲಿ ಕೊಟ್ಟಿರ್ತಕ್ಕಂತಹ ಲೈನ್ಗಳೇನಿದ್ದಾವೋ ನಿಮಗೆ ಎಕ್ಸ್ಟ್ರಾಕ್ಟ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಈ ಒಂದು ಸಾಲುಗಳಿಂದ ಬರ್ತಕ್ಕಂತಹ ಚಾನ್ಸ್ ಇರುತ್ತೆ. ಹಾಗಾಗಿ ಸರಿಯಾಗಿ ಇವುಗಳನ್ನು ಗಮನಿಸ್ತಾ ಬನ್ನಿ. ಮೊದಲೇ ಲೈನ್ ನೋಡಿ, ದೇರ್ ವೋಂಟ್ ಬಿ ಎನಿ ಕ್ಯಾಲೆಂಡರ್, ಏನು ನಾನು ಔಟರ್ ಸ್ಪೇಸ್ಗೆ ಹೋಗ್ತೀನೋ ಆ ಒಂದು ಔಟರ್ ಸ್ಪೇಸಲ್ಲಿ ಯಾವುದೇ ಒಂದು ಕ್ಯಾಲೆಂಡರ್ ಕೂಡ ಅಲ್ಲಿ ಇರೋದಿಲ್ಲ. ಇಲ್ಲಿ ನಾವೇನು ನಮ್ಮ ಮನೆಗಳಲ್ಲಿ ಕ್ಯಾಲೆಂಡರನ್ನು ಹಾಕ್ಕೊಂಡಿರ್ತೀವೋ ಆ ರೀತಿ ಔಟರ್ ಸ್ಪೇಸಲ್ಲಿ ಇರೋದಿಲ್ಲ ಅಂತೇಳಿ ಪಾಯಿಂಟ್ ಹೇಳ್ತಾ ಇದ್ದಾರೆ. ದೇರ್ ವೋಂಟ್ ಬಿ ಎನಿ ಕ್ಲಾಕ್, ಅದೇ ರೀತಿ ಕ್ಯಾಲೆಂಡರ್ ಅಷ್ಟೇ ಅಲ್ಲ, ಕ್ಲಾಕ್ ಸಹ ಅಲ್ಲಿ ಇರೋದಿಲ್ಲ ಅಂತೇಳಿ ಹೇಳ್ತಾರೆ. ಡೇ ಲೈಟ್ ವಿಲ್ ಬಿ ಆನ್ ದ ಸ್ವಿಚ್ ಆ್ಯಂಡ್ ವಿಂಟರ್ ಅಂಡರ್ ಲಾಕ್. ಎಸ್, ಇಲ್ಲಿ ಕಾರಣವನ್ನು ಕೊಡ್ತಾರೆ, ಅಲ್ಲಿ ಕ್ಯಾಲೆಂಡರ್ ಮತ್ತು ಕ್ಲಾಕ್ಗಳು ಯಾಕೆ ಇರೋದಿಲ್ಲ ಅಂದರೆ, ಡೇ ಲೈಟ್ ವಿಲ್ ಬಿ ಆನ್ ದ ಸ್ವಿಚ್, ಯಾವಾಗಲೂ ಕೂಡ ಅಲ್ಲಿ ಹಗಲಿರುತ್ತೆ. ಏನು ಭೂಮಿಯ ಮೇಲೆ ಹಗಲು ರಾತ್ರಿಗಳು ಇರ್ತವೋ ಆ ರೀತಿ ಅಲ್ಲಿ ಇರೋದಿಲ್ಲ, ಯಾವಾಗಲೂ ಕೂಡ ಈ ಒಂದು ಡೇ ಲೈಟ್ ಅಂತಕ್ಕಂಥದ್ದು ಫಿಕ್ಸ್ ಆಗಿರುತ್ತೆ. ಹಾಗಾಗಿ ಈ ಒಂದು ಕ್ಯಾಲೆಂಡರ್ ಮತ್ತು ಕ್ಲಾಕ್ ಅವಶ್ಯಕತೆ ಇಲ್ಲ. ಅದರ ಜೊತೆಗೆ ಆ್ಯಂಡ್ ವಿಂಟರ್ ಅಂಡರ್ ಲಾಕ್, ಅಲ್ಲಿ ಯಾವಾಗಲೂ ಕೂಡ ಒಂದೇ ಒಂದು ಸೀಸನ್ ಇರುತ್ತೆ, ಅದು ಯಾವುದಪ್ಪ ಅಂದರೆ ವಿಂಟರ್ ಅಂತಕ್ಕಂಥದ್ದು. ನಾವೇನು ಭೂಮಿಯ ಮೇಲೆ ಮಳೆಗಾಲ ಚಳಿಗಾಲ ಬೇಸಿಗೆ ಕಾಲ ಈ ರೀತಿ ಡಿವೈಡ್ ಮಾಡ್ಕೊಳ್ತೀವೋ ಆ ರೀತಿಯಲ್ಲಿ ಡಿವೈಡ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ, ಯಾವಾಗಲೂ ಕೂಡ ಒಂದೇ ಸೀಸನ್ ಅದು ವಿಂಟರ್ ಆಗಿರುತ್ತೆ ಅಂತೇಳಿ ಪೋಯೆಟ್ ಹೇಳ್ತಾ ಇದ್ದಾರೆ. ಇನ್ನು ಥರ್ಡ್ ಲೈನ್, ಐ ವಿಲ್ ಡೋಸ್ ವೆನ್ ಐ ಆಮ್ ಸ್ಲೀಪಿ
ಆ್ಯಂಡ್ ವೇಕ್ ವಿತೌಟ್ ಎ ನಾಕ್. ಎಸ್, ಡೋಸ್ ಅಂದರೆ ಇಲ್ಲಿ ನಾವು ಸ್ಲೀಪ್ ಅಂತೇಳಿ ಅರ್ಥ ಮಾಡ್ಕೋಬೇಕು, ಅಂದರೆ ನಿದ್ರೆ ಮಾಡೋದು ಅಂತೇಳಿ. ಸೊ ನನಗೆ ಯಾವಾಗ ನಿದ್ದೆ ಬರುತ್ತೋ, ವೆನ್ ಐ ಆಮ್ ಸ್ಲೀಪಿ ಅಂದರೆ ನನಗೆ ಯಾವಾಗ ನಿದ್ದೆ ಬರುತ್ತೋ ಆಗ ನಾನೇನು ಮಾಡ್ತೇನೆ, ಮಲಗ್ತೇನೆ. ಆ್ಯಂಡ್ ವೇಕ್ ವಿತೌಟ್ ಎ ನಾಕ್. ಎಸ್, ಇಲ್ಲಿ ನಾವು ಭೂಮಿ ಮೇಲೆ ನಮ್ಮ ಮನೆಗಳಲ್ಲಿ ಮಲಗಿರ್ತೀವೋ, ಯಾರಾದರೂ ಬಂದು ನಮ್ಮನ್ನು ಎಬ್ಬಿಸ್ತಾರೆ. ಆದರೆ ಆ ಒಂದು ಔಟರ್ ಸ್ಪೇಸಲ್ಲಿ ನನಗೆ ನಿದ್ದೆ ಬಂದಾಗ ನಾನು ಮಲಗಿರ್ತೇನೆ, ಮತ್ತು ಯಾರೂ ಕೂಡ ನನ್ನನ್ನು ಅಲ್ಲಿ ಎಚ್ಚರ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ವೇಕ್ ವಿತೌಟ್ ಎ ನಾಕ್, ನನಗೆ ಯಾವಾಗ ಎಚ್ಚರ ಆಗುತ್ತೋ ಆವಾಗ ಎದ್ದೇಳ್ತೇನೆ ಅಂತೇಳಿ ಹೇಳ್ತಾ ಇದ್ದಾರೆ. ಇನ್ನು ಕೊನೆಯ ಸಾಲ ನೋಡಿ, ಫಾರ್ ಐ ಆಮ್ ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್, ಯಾಕೆಂದರೆ ನಾಳೆ ನಾನು ಔಟರ್ ಸ್ಪೇಸ್ಗೆ ಹೋಗ್ತಾ ಇದ್ದೇನೆ ಅಂತ ಮತ್ತೆ ರಿಪೀಟ್ ಮಾಡ್ತಾ ಇದ್ದಾರೆ. ಇನ್ನು ಥರ್ಡ್ ಸ್ಟಾಂಜಾ, ಐ ವಿಲ್ ಬಿ ರೈಟಿಂಗ್ ನೋ ಲೆಟರ್ಸ್, ಐ ವಿಲ್ ಬಿ ಪೋಸ್ಟಿಂಗ್ ನೋ ಮೇಲ್, ಫಾರ್ ವಿತ್ ನೋ ಬಡಿ ಟು ವಿಸಿಟ್ ಮೀ ಆ್ಯಂಡ್ ನಾಟ್ ಎ ಫ್ರೆಂಡ್ ಇನ್ ಹೇಲ್, ಇನ್ ಸಾಲಿಟರಿ ಕನ್ಫೈನ್ಮೆಂಟ್ ಆ್ಯಸ್ ಕಂಪ್ಲೀಟ್ ಆ್ಯಸ್ ಎನಿ ಜೈಲ್, ಐ ವಿಲ್ ಬಿ ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್. ಎಸ್ ನೋಡಿ, ಮತ್ತೇನು ಹೇಳ್ತಿದ್ರೆ, ಐ ವಿಲ್ ಬಿ ರೈಟಿಂಗ್ ನೋ ಲೆಟರ್ಸ್, ನಾನು ಯಾರಿಗೂ ಕೂಡ ನಾಳೆಯಿಂದ ಲೆಟರ್ಸನ್ನು ಬರೆಯೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದರೆ ಅಲ್ಲಿ ಏನಾದರೂ ಲೆಟರ್ ಬರೆದ್ರೆ ಅಲ್ಲಿಂದ ಭೂಮಿ ಮೇಲೆ ಇರ್ತಕ್ಕಂಥವ್ರಿಗೆ ತಂದುಕೊಡ್ಲಿಕ್ಕೆ ಯಾರ ಕಡೆಯಿಂದನೂ ಸಾಧ್ಯ ಇಲ್ಲ. ಹಾಗಾಗಿ ನಾನು ಯಾರಿಗೂ ಕೂಡ ಲೆಟರನ್ನು ನಾಳೆಯಿಂದ ಬರೆಯೋದಿಲ್ಲ. ಐ ವಿಲ್ ಬಿ ಪೋಸ್ಟಿಂಗ್ ನೋ ಮೇಲ್, ಮತ್ತು ಯಾರಿಗೂ ಕೂಡ ಇಮೇಲ್ ಅಂತ ನಾವು ಏನು ಕರಿತೀವೋ ಅದೇ ರೀತಿ ಯಾವುದೇ ಒಂದು ಮೇಲನ್ನು ಯಾರಿಗೂ ನಾನು ಪೋಸ್ಟ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತೇಳಿ ಪಾಯಿಂಟ್ ಹೇಳ್ತಾರೆ. ಈ ಒಂದು ಸಾಲುಗಳನ್ನು ಕೂಡ ನಿಮ್ಮ ಎಕ್ಸ್ಟ್ರಾಕ್ಟ್ಸ್ಗೆ ಕೇಳ್ತಕ್ಕಂತಹ ಚಾನ್ಸ್ ಇರುತ್ತೆ, ಸರಿಯಾಗಿ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಲೈನ್, ಫಾರ್ ವಿತ್ ನೋ ಬಡಿ ಟು ವಿಸಿಟ್ ಮೀ ಆ್ಯಂಡ್ ನಾಟ್ ಎ ಫ್ರೆಂಡ್ ಇನ್ ಹೇಲ್. ಎಸ್, ಯಾಕೆ ಇವರು ಲೆಟರನ್ನು ಮತ್ತು ಮೇಲನ್ನು ಕಳಿಸ್ಲಿಕ್ಕೆ ಆಗೋದಿಲ್ಲ ಅಂದರೆ, ನೋ ಬಡಿ ಟು ವಿಸಿಟ್ ಮೀ, ಅದ್ರ ಜೊತೆ ನೋಡಿ, ಯಾರೂ ಕೂಡ ಇವರನ್ನು ವಿಸಿಟ್ ಮಾಡಲಿಕ್ಕೂ ಕೂಡ ಆಗೋದಿಲ್ಲ. ಯಾಕಂದರೆ ಇವರು ಇರೋದು ಔಟರ್ ಸ್ಪೇಸಲ್ಲಿ, ನಾವ್ಯಾರು ಕೂಡ ಅಲ್ಲಿಗೆ ಹೋಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ್ಯಂಡ್ ನಾಟ್ ಎ ಫ್ರೆಂಡ್ ಇನ್ ಹೇಲ್, ಮತ್ತು ಇವರು ಯಾವ ಒಬ್ಬ ಫ್ರೆಂಡನ್ನು ಕೂಡ ಅಲ್ಲಿ ಭೇಟಿ ಮಾಡಲಿಕ್ಕೆ ಅಥವಾ ಅವ್ರ ಜೊತೆ ಸೇರಿಕೊಂಡು ಟೈಮ್ ಪಾಸ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇವರಿಗೆ ಒಡನಾಡಿಗಳು ಆ ಒಂದು ಸ್ಪೇಸಲ್ಲಿ ಇರೋದಿಲ್ಲ. ಇನ್ ಸಾಲಿಟರಿ ಕನ್ಫೈನ್ಮೆಂಟ್ ಆ್ಯಸ್ ಕಂಪ್ಲೀಟ್ ಆ್ಯಸ್ ಎನಿ ಜೈಲ್. ಎಸ್ ನೋಡಿ, ಕನ್ಫೈನ್ಮೆಂಟ್ ಅಂದರೆ ಇಲ್ಲಿ ನಾವು ಜೈಲಿಗೆ ಅಂದರೆ ಬಂಧನಕ್ಕೆ ಒಳಗಾಗಿರೋದು ಅಂತೇಳಿ. ಇನ್ ಸಾಲಿಟರಿ ಕನ್ಫೈನ್ಮೆಂಟ್ ಅಂದರೆ ನಾನೊಬ್ಬನೇ ಬಂಧನದಲ್ಲಿರ್ತೇನೆ, ಅಂದರೆ ಆಕಾಶದಲ್ಲಿ ಇವರ ಜೊತೆ ಯಾರೂ ಇರೋದಿಲ್ಲ ಸ್ಪೇಸಲ್ಲಿ. ಹಾಗಾಗಿ ಏಕಾಂಗಿಯಾಗಿ ಇವರು ಒಂಥರ ಪ್ರಿಸನ್ನಲ್ಲಿದ್ದಾಗೆ, ಬಂಧನದಲ್ಲಿದ್ದಾಗೆ ಅವ್ರಿಗೆ ಫೀಲ್ ಆಗುತ್ತೆ. ಆ್ಯಸ್ ಕಂಪ್ಲೀಟ್ ಆ್ಯಸ್ ಎನಿ ಜೈಲ್, ಯಾವ ರೀತಿ ಜೈಲಲ್ಲಿರ್ತಕ್ಕಂತಹ ವ್ಯಕ್ತಿ ಏಕಾಂಗಿಯಾಗಿರಬೇಕಾಗುತ್ತೋ ಅದೇ ರೀತಿ ನಾನು ಔಟರ್ ಸ್ಪೇಸಲ್ಲಿ ಏಕಾಂಗಿಯಾಗಿ ಇರಬೇಕಾಗುತ್ತೆ ಅಂತೇಳಿ ಪೋಯೆಟ್ ಹೇಳ್ತಾ ಇದ್ದಾರೆ. ಐ ವಿಲ್ ಬಿ ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್, ಯಾಕೆ ಅಂದರೆ ನಾನು ನಾಳೆ ಔಟರ್ ಸ್ಪೇಸ್ಗೆ ಹೋಗ್ತಾ ಇದ್ದೇನೆ ಅಂತ ಮತ್ತೆ ಹೇಳ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ಅಂಜಾ, ವೆನ್ ಮೈ ಕ್ಯಾಪ್ಸೂಲ್ ಡೋರ್ ಈಸ್ ಸೀಲ್ಡ್ ಆ್ಯಂಡ್ ಮೈ ಸ್ಪೇಸ್ ಫ್ಲೈಟ್ ಹ್ಯಾಸ್ ಬಿಗನ್ ವಿತ್ ದ ಟೀ ಕಪ್ ಸರ್ಕಲಿಂಗ್ ರೌಂಡ್ ಮೀ ಲೈಕ್ ದ ಪ್ಲಾನೆಟ್ಸ್ ರೌಂಡ್ ದ ಸನ್, ಐ ವಿಲ್ ಬಿ ಸೆಂಟರ್ ಆಫ್ ಮೈ ಗ್ರಾವಿಟಿ ಎ ಯೂನಿವರ್ಸ್ ಆಫ್ ಒನ್ ಸೆಟ್ಟಿಂಗ್ ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್. ಎಸ್ ನೋಡಿ, ವೆನ್ ಮೈ ಕ್ಯಾಪ್ಸುಲ್ ಅಂದರೆ ಈ ಒಂದು ಅಂತರಿಕ್ಷಯಾನಕ್ಕೆ ಏನೋ ಒಂದು ಕ್ಯಾಪ್ಸುಲ್ ಹೋಗಿರುತ್ತಲ್ವ, ಈ ಸ್ಪೇಸ್ ಕ್ರಾಫ್ಟ್ ಮುಂದ್ಗಡೆ ಹಾಕಿರ್ತಾರೆ, ಅದರೊಳಗಡೆ ಈ ಒಂದು ಗಗನಯಾನಿಗಳು ಇರ್ತಾರೆ. ಸೊ ಈ ಒಂದು ಸ್ಪೇಸ್ ಕ್ರಾಫ್ಟ್ ಆ ಒಂದು ಸ್ಪೇಸ್ಗೆ ಅಂದರೆ ಆಕಾಶಕ್ಕೆ ಹೋದಾಗ ಈ ಒಂದು ಕ್ಯಾಪ್ಸುಲ್ ಆ ಒಂದು ಸ್ಪೇಸ್ ಕ್ರಾಫ್ಟಿಂದ ಡಿವೈಡ್ ಆಗುತ್ತೆ. ಸೊ ವೆನ್ ಮೈ ಕ್ಯಾಪ್ಸುಲ್ ಡೋರ್ ಈಸ್ ಸೀಲ್ಡ್, ಅದನ್ನು ಏನು ಸೀಲ್ ಮಾಡ್ತಾರೋ, ನಾನು ಅದರೊಳಗಡೆ ಹೋಗ್ತೇನೋ ಆಗ, ಆ್ಯಂಡ್ ಮೈ ಸ್ಪೇಸ್ ಫ್ಲೈಟ್ ಹ್ಯಾಸ್ ಬಿಗನ್, ಆಗ ನನ್ನ ಒಂದು ಫ್ಲೈಟ್ ಏನಿತ್ತು ಅಂದರೆ ನಾನು ಕೊನೆಯ ಒಂದು ರೆಡಿ ಆಗಲಿಕ್ಕೆ ಚಾನ್ಸ್ ಅದು, ರೆಡಿ ಆಗಿಬಿಟ್ಟು ಒಂದು ಕ್ಯಾಪ್ಸುಲ್ ಒಳಗಡೆ ನಾನು ಹೋದ ತಕ್ಷಣವೇ ಡೋರನ್ನು ಸೀಲ್ ಮಾಡಲಾಗುತ್ತೆ. ಅಲ್ಲಿಂದ ನೀವು ಯಾರು ಕೂಡ ನನ್ನನ್ನು ನೋಡಲಿಕ್ಕೆ ಆಗೋದಿಲ್ಲ. ನನ್ನ ಒಂದು ಸ್ಪೇಸ್ ಫ್ಲೈಟ್ ಏನಿತ್ತು ಅದು ತನ್ನ ಒಂದು ಪ್ರಯಾಣವನ್ನು ಆರಂಭಿಸಿಬಿಡುತ್ತೆ ಅಂತೇಳಿ ಹೇಳ್ತಾರೆ. ವಿತ್ ದ ಟೀ ಕಪ್ಸ್ ಸರ್ಕಲಿಂಗ್ ರೌಂಡ್ ಮೀ ಲೈಕ್ ದ ಪ್ಲಾನೆಟ್ಸ್ ರೌಂಡ್ ದ ಸನ್. ಎಸ್ ನೋಡಿ, ಈ ರೀತಿ ಆ ಒಂದು ಕ್ಯಾಪ್ಸುಲ್ ಒಳಗಡೆ ಇವರು ಹೋದಾಗ ಮತ್ತು ಯಾವಾಗ ಅದು ಸೀಲ್ ಆಗುತ್ತೋ ಅಂದರೆ ಅಂತರಿಕ್ಷಯಾನವನ್ನು ಮುಟ್ಟಿರುತ್ತೆ ಅಂತ ಅಂದ್ಕೊಳ್ಳೋಣ. ಆಗ ಏನಂದರೆ ಇವರ ಸುತ್ತಮುತ್ತ ಇರತಕ್ಕಂತಹ ಟೀ ಕಪ್ಸ್ಗಳು ಇವರನ್ನು ಸರ್ಕಲ್ ಮಾಡ್ತಾ ಇರ್ತವೆ. ಸರ್ಕಲ್ ರೌಂಡ್ ಅಂದರೆ ಸೂರ್ಯನ ಸುತ್ತ ಎಲ್ಲ ಗ್ರಹಗಳು ಯಾವ ರೀತಿ ಸುತ್ತುತ್ತವಲ್ವ, ಪ್ಲಾನೆಟ್ಸ್ ರೌಂಡ್ ದ ಸನ್, ಅದೇ ರೀತಿಯೇ ಆ ಎಲ್ಲ ಟೀ ಕಪ್ಸ್ಗಳು ಕೂಡ ನನ್ನ ಸುತ್ತ ಸುತ್ತುತ್ತವೆ. ಯಾಕೆಂದರೆ ಅಲ್ಲೊಂದು ಗ್ರಾವಿಟಿ ಪವರ್ ಯಾವುದೂ ಇರೋದಿಲ್ಲ. ನಮ್ಮ ಒಂದು ಪೋಯೆಟ್ ಏನಿದ್ದಾರೋ ಅವರೇನೇ ಅಲ್ಲಿ ಸೆಂಟರ್ ಆಫ್ ಆ ಒಂದು ಗ್ರಾವಿಟಿ ಆಗಿ ಕೆಲಸವನ್ನು ಮಾಡ್ತಾ ಇರ್ತಾರೆ. ಅವೆಲ್ಲ ಒಂದು ಥಿಂಗ್ಸ್ ಏನಿರ್ತವೋ ಇವರ ಸುತ್ತಾನೇ ಸುತ್ತುತ್ತಾ ಇರ್ತವೆ. ನೀವೆಲ್ಲ ನೋಡಿರ್ಬೋದು ಗಗನಯಾನಿಗಳು ಹಾಗೆಯೇ ಅಂತರಿಕ್ಷದಲ್ಲಿ ತೇಲಾಡ್ತಾ ಇರ್ತಾರೆ. ಸೊ ಈ ಒಂದು ಟೀ ಕಪ್ಸ್ ಸಹ ತೇಲಾಡ್ತಾ ಇರ್ತವೆ. ಐ ವಿಲ್ ಬಿ ಸೆಂಟರ್ ಆಫ್ ಮೈ ಗ್ರಾವಿಟಿ,
ಐ ವಿಲ್ ಬಿ ಸೆಂಟರ್. ಅದೇ ಮೊದಲಿಗೆ ಹೇಳಿದಾಗೆ ಒಂದು ಗ್ರಾವಿಟಿ, ಗುರುತ್ವಾಕರ್ಷಣ ಶಕ್ತಿ ಅಂತ ನಾವೇನು ಕರಿತೀವೋ, ನಾನೇ ಅಲ್ಲಿ ಎಲ್ಲ ವಸ್ತುಗಳಿಗೂ ಗುರುತ್ವವಾಗಿ ಕೆಲಸವನ್ನು ಮಾಡ್ತೇನೆ ಅಂತೇಳಿ ಹೇಳ್ತಾ ಇದ್ದಾರೆ. ಎ ಯೂನಿವರ್ಸ್ ಆಫ್ ಒನ್ ಸೆಟ್ಟಿಂಗ್ ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್. ಎಸ್, ಎ ಯೂನಿವರ್ಸ್ ಆಫ್ ಒನ್ ಅಂದರೆ ಏನು, ಸೂರ್ಯ ಯಾವ ರೀತಿ ಇದನ್ನೋ ಅವನ ಸುತ್ತ ಹೇಗೆ ಈ ಒಂದು ಗ್ರಹಗಳು ಸುತ್ತವೆ, ಅದೇ ರೀತಿಯೇ ನಮ್ಮ ಸೂರ್ಯನೂ ಸಹ ಸನ್ ಮತ್ತು ಎಲ್ಲ ಪ್ಲ್ಯಾನೆಟ್ಸ್ಗಳು ಗ್ಯಾಲಕ್ಸಿಯ ಸುತ್ತ ಸುತ್ತುತ್ತಾ ಇರ್ತವೆ. ಹೀಗೇ ಇದು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಅದೇ ರೀತಿ ನಾನು ಕೂಡ ಗ್ರಾವಿಟಿ ಆಗಿರ್ತೇನೆ ಮತ್ತು ನನ್ನ ಸುತ್ತ ಈ ಒಂದು ಟೀ ಕಪ್ಸು ಮತ್ತು ಬೇರೆ ಥಿಂಗ್ಸ್ಗಳು ಸುತ್ತುತ್ತಾ ಇರ್ತವೆ ಅಂತೇಳಿ ಹೇಳ್ತಾರೆ. ಇನ್ನು ನೆಕ್ಸ್ಟ್ ಅಂಜ, ಯು ಕ್ಯಾನ್ ವಾಚ್ ಆನ್ ಟೆಲಿವಿಷನ್ ಆ್ಯಂಡ್ ಫಾಲೋ ಫ್ರಾಮ್ ಅಫಾರ್ ಟ್ರ್ಯಾಕಿಂಗ್ ಥ್ರೂ ಯುವರ್ ಟೆಲಿಸ್ಕೋಪ್ ಮೈ ಅಪ್ವರ್ಡ್ ಶೂಟಿಂಗ್ ಸ್ಟಾರ್, ಬಟ್ ಯು ನೀಡಂಟ್ ಥಿಂಕ್ ಐ ವಿಲ್ ಗಿವ್ ಎ ಡ್ಯಾಮ್ ಫಾರ್ ಯು ಆರ್ ವಾಟ್ ಯು ಆರ್ ವೆನ್ ಐ ಆಮ್ ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್. ಎಸ್ ನೋಡಿ, ಯು ಕ್ಯಾನ್ ವಾಚ್ ಆನ್ ಟೆಲಿವಿಷನ್ ಆ್ಯಂಡ್ ಫಾಲೋ ಫ್ರಾಮ್ ಅಫಾರ್. ನೀವೆಲ್ಲರೂ ಕೂಡ ನಾನೇನು ಅಂತರಿಕ್ಷದಲ್ಲಿ ತೇಲಾಡ್ತಾ ಇರ್ತೇನೋ ಅಥವಾ ಆ ಒಂದು ಗಗನ ನೌಕೆಯಲ್ಲಿ ಅಂತರಿಕ್ಷವನ್ನು ಮುಟ್ಟಿರ್ತೇನೋ, ಇದನ್ನು ನೀವೆಲ್ಲರೂ ಮನೆಯಲ್ಲೇ ಕುಳಿತುಕೊಂಡು ಟೆಲಿವಿಷನಲ್ಲಿ ನನ್ನನ್ನು ನೋಡ್ತಿರ್ತೀರಾ, ಫಾಲೋ ಫ್ರಮ್ ಅಫಾರ್ ದೂರದಿಂದನೇ ನನ್ನನ್ನು ಅಬ್ಸರ್ವ್ ಮಾಡ್ತಾ ಇರ್ತೀರಾ. ಟ್ರ್ಯಾಕಿಂಗ್ ಥ್ರೂ ಯುವರ್ ಟೆಲಿಸ್ಕೋಪ್ ಮೈ ಅಪ್ವರ್ಡ್ ಶೂಟಿಂಗ್ ಸ್ಟಾರ್. ಎಸ್, ಟ್ರ್ಯಾಕಿಂಗ್ ಥ್ರೂ ಅಂದರೆ ಟ್ರ್ಯಾಕ್ ಮಾಡ್ತಾ ಇರ್ತೀರಾ, ಥ್ರೂ ಯುವರ್ ಟೆಲಿಸ್ಕೋಪ್, ಟೆಲಿಸ್ಕೋಪ್ಗಳನ್ನು ಬಳಸಿಕೊಂಡು ನಾನು ಏನು ಅಂತರಿಕ್ಷಕ್ಕೆ ಹೋಗ್ತಾ ಇರ್ತೀನೋ ಅದನ್ನೆಲ್ಲರೂ ಕೂಡ ನೀವು ಇಲ್ಲೇ ಕೂತ್ಕೊಂಡು ನೋಡ್ತಾ ಇರ್ತೀರಾ ಈ ಒಂದು ಟೆಲಿಸ್ಕೋಪ್ಗಳನ್ನು ಬಳಸಿಕೊಂಡು. ಅಪ್ವರ್ಡ್ ಶೂಟಿಂಗ್ ಸ್ಟಾರ್, ಇಲ್ಲಿ ಅಪ್ವರ್ಡ್ ಶೂಟಿಂಗ್ ಸ್ಟಾರ್ ಅಂದರೆ ಬೇರೆ ಯಾವುದೂ ಅಲ್ಲ, ಇವರ ಒಂದು ಸ್ಪೇಸ್ ಕ್ರಾಫ್ಟ್ ಏನು ಅಂತರಿಕ್ಷಯಾನಕ್ಕೆ ಹೋಗ್ತಾ ಇರುತ್ತೋ ಅದು ದೂರ ಹೋದಾಗೆ ಸ್ಟಾರ್ ಥರ ಅಂದರೆ ಒಂದು ನಕ್ಷತ್ರದ ಥರ ಕಾಣಿಸ್ತಾ ಹೋಗುತ್ತೆ, ಅದನ್ನೇ ನೀವೆಲ್ಲರೂ ಕೂಡ ಟೆಲಿಸ್ಕೋಪ್ ಸಹಾಯದಿಂದ ನೋಡ್ತಾ ಇರ್ತೀರಾ. ಬಟ್ ಯು ನೀಡಂಟ್ ಥಿಂಕ್ ಐ ವಿಲ್ ಗಿವ್ ಅ ಡ್ಯಾಮ್ ಫಾರ್ ಯು. ಎಸ್, ನಿಮಗೆ ಗೊತ್ತಿಲ್ಲ, ನೀಡಂಟ್ ಥಿಂಕ್ ಐ ವಿಲ್ ಗಿವ್ ಅ ಡ್ಯಾಮ್ ಫಾರ್ ಯು ಅಂದರೆ ನಾನು ನಿಮ್ಮನ್ನು ಯಾರನ್ನೂ ಕೂಡ ನೆನಪು ಮಾಡ್ಕೊಳ್ತಾ ಇರೋದಿಲ್ಲ, ನಿಮ್ಮ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ತಾ ಇರಲ್ಲ, ಬಟ್ ನೀವೆಲ್ಲರೂ ಕೂಡ ನನ್ನ ಬಗ್ಗೆನೇ ವಿಚಾರ ಮಾಡ್ತಿರ್ತೀರಿ, ನನ್ನನ್ನೇ ಅಬ್ಸರ್ವ್ ಮಾಡಿಕೊಂಡು ಮನೆಯಲ್ಲಿ ಕೂತ್ಕೊಂಡಿರ್ತೀರಿ ಅಂತೇಳಿ ಪಾಯಿಂಟ್ ಹೇಳ್ತಿದ್ರೆ. ವಾಟ್ ಯು ಆರ್, ಎಸ್, ನೀವು ಯಾರು ಅಂತಕ್ಕಂಥದ್ದು ನನಗೆ ತಿಳಿದಿರೋದಿಲ್ಲ ಅಂತೇಳಿ ಹೇಳ್ತಾರೆ. ವೆನ್ ಐ ಆಮ್ ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್, ನಾನು ಅಂತರಿಕ್ಷಕ್ಕೆ ಹೋದ ನಂತರ ನಿಮ್ಮನ್ನೆಲ್ಲ ಮರೆತು ಬಿಡ್ತೇನೆ, ನನ್ನ ಪಾಡಿಗೆ ನಾನಿರ್ತೇನೆ, ನೀವು ಮಾತ್ರ ನನ್ನನ್ನು ಅಬ್ಸರ್ವ್ ಮಾಡ್ತೀರಾ ಅಂತೇಳಿ ಹೇಳ್ತಾರೆ. ಇನ್ನು ಕೊನೆಯ ಸ್ಟಾಂಜ, ಆ್ಯಂಡ್ ವೆನ್ ದ ರಾಕೆಟ್ಸ್ ಥ್ರಸ್ಟ್ ಮೀ ಆನ್ ಮೈ ಟ್ರಾನ್ಸ್ ಗ್ಯಾಲಾಕ್ಟಿಕ್ ಹಾಪ್ ವಿತ್ 2000 ಲೈಟ್ ಇಯರ್ಸ್ ಬಿಫೋರ್ ದ ಫಸ್ಟ್ ಸ್ಟಾಪ್, ದೆನ್ ಯು ಆ್ಯಂಡ್ ಎವ್ರಿ ಸೋಲ್ ಆನ್ ಅರ್ತ್ ಕ್ಯಾನ್ ಗೋ ಆ್ಯಂಡ್ ಬ್ಲೋ ಯುವರ್ ಟಾಪ್ ಫಾರ್ ಐ ಆಮ್ ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್. ಎಸ್ ನೋಡಿ, ವೆನ್ ದ ರಾಕೆಟ್ಸ್ ಥ್ರಸ್ಟ್ ಮೀ ಆನ್ ಮೈ ಟ್ರಾನ್ಸ್ ಗ್ಯಾಲಾಕ್ಟಿಕ್ ಹಾಪ್, ಏನಿವರು ಸಾಗ್ತಾ ಇರ್ತಾರೋ ಆ ಒಂದು ರಾಕೆಟ್ ಆ ಒಂದು ಆಕಾಶವನ್ನು ಸೀಳಿಕೊಂಡು ಹಾಗೇ ಮುಂದೆ ಸಾಗ್ತಾ ಇರುತ್ತೆ. ಮೈ ಟ್ರಾನ್ಸ್ ಗ್ಯಾಲಾಕ್ಟಿಕ್, ನಿಮಗೆಲ್ಲ ಗೊತ್ತಿರ್ಬೋದು ನಾವು ನಮ್ಮ ಒಂದು ಸೌರವ್ಯೂಹ ಇರತಕ್ಕಂಥದ್ದು ಒಂದು ಗ್ಯಾಲಕ್ಸಿಯ ಒಳಗಡೆ, ಸೊ ಆ ಒಂದು ಗ್ಯಾಲಕ್ಸಿಯ ಒಳಗಡೆ ಹಾಗೆ ನುಗ್ಗುತ್ತಾ ಈ ಒಂದು ರಾಕೆಟ್ ಹೋಗ್ತಾ ಇರುತ್ತೆ ವಿತ್ 2000 ಲೈಟ್ ಇಯರ್ಸ್ ಬಿಫೋರ್ ದ ಫಸ್ಟ್ ಸ್ಟಾಪ್. ಎಸ್, ಈ ಒಂದು ರಾಕೆಟ್ ಎಲ್ಲಿವರೆಗೂ ನುಗ್ತಾ ಹೋಗುತ್ತಪ್ಪ ಅಂದರೆ ಆ 2000 ಲೈಟ್ ಇಯರ್ಸ್ ಅಂದರೆ 2000 ಅಂದರೆ 2000 ಅಂತೇಳಿ ನಿಮಗೆ ಅರ್ಥ ಆಗುತ್ತೆ ಅಲ್ವಾ. ಸೊ 2000 ಬೆಳಕಿನ ಲೈಟ್ ಇಯರ್ಸ್ ಅಂದರೆ ಬೆಳಕಿನ ವರ್ಷ ಅಂತ ನಾವು ಕನ್ನಡದಲ್ಲಿ ಕರಿತೇವೆ. ಏನಪ್ಪ ಬೆಳಕಿನ ವರ್ಷ ಅಂದರೆ, ಬೆಳಕು 1 ಸೆಕೆಂಡಿಗೆ ಎಷ್ಟು ದೂರ ಚಲಿಸುತ್ತೋ ಅದನ್ನು ಲೆಕ್ಕ ಹಾಕಿದಾಗ 2000 ಲೈಟ್ ಇಯರ್ಸ್ ಅಷ್ಟೊಂದು ದೂರದವರೆಗೆ ನನ್ನ ಪ್ರಯಾಣ ಮುಂದುವರಿತಾನೆ ಇರುತ್ತೆ, ಅಲ್ಲಿ ನನ್ನ ಒಂದು ಮೊದಲನೇ ಸ್ಟಾಪ್ ಬರುತ್ತೆ ಅಂದರೆ ಈ ಒಂದು ಸ್ಪೇಸ್ ಕ್ರಾಫ್ಟ್ ಏನು ಚಲಿಸ್ತಾ ಇರುತ್ತೋ ಅಲ್ಲಿ ಮೊದಲನೇ ಒಂದು ಸ್ಟಾಪನ್ನು ಕೊಡುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ದೆನ್ ಯು ಆ್ಯಂಡ್ ಎವ್ರಿ ಸೋಲ್ ಆನ್ ಅರ್ತ್ ಕ್ಯಾನ್ ಗೋ ಆ್ಯಂಡ್ ಬ್ಲೋ ಯುವರ್ ಟಾಪ್. ಎಸ್, ನಾನು ನನ್ನ ಗುರಿಯನ್ನು ಮುಟ್ಟಿರ್ತೇನೆ, ನೀವು ಅಂದರೆ ಭೂಮಿ ಮೇಲೆ ಇರತಕ್ಕಂಥ ಎವ್ರಿ ಸೋಲ್ ಪ್ರತಿ ವ್ಯಕ್ತಿಯು ಕೂಡ ಬ್ಲೋ ಯುವರ್ ಟಾಪ್ ಅಂದರೆ ನಿಮಗೆ ಮೇ ಬಿ ಕೋಪ ಬಂದಿರ್ಬೋದು ಅಥವಾ ನನ್ನ ಮೇಲೆ ಹೊಟ್ಟೆ ಕಿಚ್ಚು ಬಂದಿರ್ಬೋದು, ಯಾಕೆಂದರೆ ನಮಗೆ ಯಾರಿಗೂ ಕೂಡ ಇಂಥ ಅವಕಾಶ ಸಿಗಲಿಲ್ವಲ್ಲ ಅಂತಕ್ಕಂಥದ್ದು ನಿಮ್ಮ ಮನಸ್ಸಿನಲ್ಲಿ ಬಂದಿರ್ಬೋದು. ಸೊ ಅದನ್ನು ಇಲ್ಲಿ ಪಾಯಿಂಟ್ ಹೇಳ್ತಾ ಇದ್ದಾರೆ. ಫಾರ್ ಐ ಆಮ್ ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್, ನಾಳೆ ನಾನು ಔಟರ್ ಸ್ಪೇಸಲ್ಲಿ ಇರ್ತೇನೆ ಅಂತಕ್ಕಂಥದ್ದನ್ನು ಪೋಯಿಟಲ್ಲಿ ಹೇಳ್ತಾ ಇದ್ದಾರೆ.
ಡಿಯರ್ ಲರ್ನರ್ಸ್, ನಿಮ್ಮ ಎಲ್ಲ ಪಾಠಗಳ ವಿವರಣೆಯನ್ನು ಮತ್ತು ಎಲ್ಲ ಪಾಠಗಳ ಮುಖ್ಯವಾಗಿರ್ತಕ್ಕಂತಹ ಪ್ರಶ್ನೋತ್ತರಗಳನ್ನು ಮತ್ತು ಹಿಂದಿನ ವರ್ಷಗಳಲ್ಲಿ ಕೇಳಿರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೂಡ ಈ ಒಂದು ಚಾನಲ್ನಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಲಾಗಿದೆ. ಆ ವಿಡಿಯೋಗಳನ್ನು ಕೂಡ ವಾಚ್ ಮಾಡಿಕೊಂಡು ನಿಮ್ಮ ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸೋಣ. ಮತ್ತೆ ಸಿಗೋಣ. ಟೇಕ್ ಕೇರ್, ಕೀಪ್ ಲರ್ನಿಂಗ್. ಬಾಯ್ ಬಾಯ್.